ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವೀಡಿಯೋ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಯ್ ಮೇಡಮ್. ಇಲ್ಲಿ ಫೋನ್ಗೆ ಫೋನ್ಗೆ ಎಲ್ಗೋಗ್ತಿದ್ದೀರಾ? ಇವತ್ತು ನನ್ನ ತಂಗಿ ಮನೆಯಲ್ಲಿ ನಮಗೆ ಊಟಕ್ಕೆ ಇನ್ವೈಟ್ ಮಾಡಿದರು, ಹಾಗಾಗಿ ಅವ್ರ ಮನೆಗೆ ಅಂತ ಹೋಗ್ತಾ ಇದ್ವಿ. ಯಶು ಹೇಗಿದ್ರೂ ಡ್ಯೂಟಿಗೆ ಹೋಗ್ತಿದ್ರಲ್ವಾ, ಅವ್ರ ಕಲ್ಲೇ ಡ್ರಾಪ್ ಮಾಡಿಸ್ಕೊಡೋಣ ಅಂತ ಹೇಳಿ ನಾನು ಲಿರಿಷಾ ಇಬ್ಬರೂ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಅವರು ನಮ್ಮನ್ನ ಅಲ್ಲಿಗೆ ಬಿಟ್ಬಿಟ್ಟು ಹೋದರು. ಇನ್ನು ನಾವು ವೆಯ್ಟ್ ಮಾಡಬೇಕಾಗತ್ತೆ, ಯಾರೂ ಕರ್ಕೊಂಡು ಹೋಗೋದಕ್ಕೆ ಇರೋದಿಲ್ಲ ಬೈಕಲ್ಲಿ ಅಥವಾ ವೆಹಿಕಲಲ್ಲಿ, ನಾವೇ ಆಟೋದಲ್ಲಿ ಹೋಗಬೇಕಾಗತ್ತೆ. ಆಟೋದಲ್ಲಿ ಸ್ವಲ್ಪ ರೋಡೆಲ್ಲ ಸರಿ ಇರಲ್ಲ, ಆಟೋದವ್ರ ಪಾಪ ನಿಧಾನಕ್ಕೆ ಹೋದ್ರೂ ರೋಡ್ಗಳು ಸರಿ ಇರಲ್ಲ, ಅವ್ರೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಆಟೋದಲ್ಲಿ ಹೋಗೋದನ್ನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ, ಹೋಗೋದೇ ಇಲ್ಲ. ನಾನು ನನ್ನ ಹಸ್ಬೆಂಡೇ ಎಲ್ಲಿಗಾದರೂ ಹೋಗಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ. ಇವಾಗಲೂ ಹಾಗೇ ಅವರೇ ಕರ್ಕೊಂಡೋಗಿ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವರು ಡ್ಯೂಟಿಗೆ ಹೊರಟರು. ಇವಾಗ ನಾವು ಮನೆಯಿಂದ ಬೆಳಿಗ್ಗೆ ಹೊರಟಿದ್ವಿ, ಆ್ಯಕ್ಚುಲಿ ಊಟಕ್ಕೆ ಹೇಳಿದ್ದು ಮಧ್ಯಾಹ್ನಕ್ಕೆ, ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮಾರ್ನಿಂಗೇ ಹೊರಟಿದ್ದೀವಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಮೆಟರ್ನಿಟಿ ಶೂಟ್ ಯಾವಾಗ ಪ್ಲ್ಯಾನ್ ಮಾಡಿದ್ದೀವಿ ಏನು ಅಂತ ಸ್ವಲ್ಪ ಡೀಟೇಲ್ಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡಿದೆ ವ್ಲಾಗ್ನ ಫುಲ್ ನೋಡಿ. ನಡಿ ಕೈ ತೆಗಿ. ಯಾರಿದು? ಬುಂಡೆಕಾಯಿ. ಮನೆಗೆ ಹೋದ್ವಿ, ಅಪ್ಪು ಮತ್ತು ಲಿರಿಷಾ ಇಬ್ಬರು ಆಟಾಡೋದಕ್ಕೆ ಶುರು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಆಟಾಡ್ತಿರ್ತಾರೆ, ಆಮೇಲೆ ಇದು ನಂದು ಅದು ನಿಂದು ಅಂದ್ಕೊಂಡು ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಅಷ್ಟರಲ್ಲಿ ಲಿರಿಷಾ ಏನೋ ಹೇಳ್ತಾ ಇದ್ದಾಳೆ, ನಮ್ಮ ಮನೆಯಲ್ಲೂ ಇದೆ, ನನ್ನ ಹತ್ರನೂ ಇದೆ ಅಂತ ಏನೋ ಡೈಲಾಗ್ ಹೇಳ್ತಾ ಇದ್ಲು. ಅವನಿಗೂ ನೋಡ್ತಾ ಇದ್ದ, ಆಮೇಲೆ ಅವನು ಕಾರೆಲ್ಲ ಕೊಡಲ್ಲ ಅಂತೇಳಿ ಅವನು ಕೂಡ ಜಗಳ ಮಾಡ್ತಾ ಇದ್ದ. ಸೊ ಇವರನ್ನ ಸಂಭಾಳಿಸೋದು ನಮಗಂತೂ ತುಂಬಾ ಕಷ್ಟ, ಒಟ್ಟಿಗೆ ಇದ್ರಂತೂ ಇವ್ರನ್ನ ಹಿಡಿಯೋದಕ್ಕೇ ಆಗೋದಿಲ್ಲ. ನಾನು ಸ್ವಲ್ಪ ಹೊತ್ತು ಹಾಗೆ ಬಂದಿದ್ದೆಲ್ಲ ಕುತ್ಕೊಂಡು ಇವ್ರನ್ನ ಮಾತಾಡಿಸ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ನಮ್ಮ ಕಡೆ ಹೇಗೆ ಅಂದರೆ, ಪ್ರೆಗ್ನೆನ್ಸಿನಲ್ಲಿ ಈ 5 ಮಂತ್ಸ್ ಎಲ್ಲ ಆದಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ, ಅವ್ರನ್ನ ಮನೆ ಕರೆದು ನಾನ್ ವೆಜ್ಜು ಅಥವಾ ವೆಜ್ಜು ಏನಾದರೂ ಅಡುಗೆ ಮಾಡಿಬಿಟ್ಟು, ಜಾಸ್ತಿ ನಾನ್ ವೆಜ್ಜೇ ಮಾಡ್ತಾರೆ ನಮ್ಮ ಕಡೆ. ಊಟಕ್ಕೆ ಹಾಕಿಬಿಟ್ಬಿಟ್ಟು ಅವರಿಗೆ ಕೆಲವರು ಸೀರೆ ತಗೊಂಡವರು ತಗೊಡ್ತಾರೆ ಅಥವಾ ದುಡ್ಡು ಕೊಟ್ಬಿಡ್ತಾರೆ, ನೀವೇ ತಗೊಳ್ಳಿ ಅಂಥೇಳಿ ಈ ಥರ ಒಂಥರ ಏನೋ ಮಾಡ್ತಾರೆ. ಇದು ಸಾಮಾನ್ಯ ನಮ್ಮ ಕಡೆ ಇದು ನಡೆಯುತ್ತೆ, ಎಲ್ಲರ ಕಡೆ ಇದೇ ಥರ ಇದೆಯೋ ಏನೋ. ನನ್ನ ತಂಗಿ ಮನೆಯಲ್ಲಿ ಇನ್ವೈಟ್ ಮಾಡಿದ್ದೆ, ಹಾಗಾಗಿ ಹೋಗಿದ್ದೆ. ಈ ನಾವು ಅಡುಗೆ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತೆ, ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ಅಲ್ವಾ. ಸೊ ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ. ಹಾಗೆ ಲಿರಿಷಂದಂತೂ ಒಂದೇ ಹಠ, ನಾನು ವೀಡಿಯೋ ಮಾಡ್ತೀನಿ ಫೋನ್ ಕೊಡು ಅಂತ, ಕೊನೆಗೂ ಎತ್ಕೊಂಡು ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇದ್ಲು. ಆಮೇಲೆ ನಾನೇ ಬಂದು ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ತಂಗಿ ಇದ್ದಾರಲ್ಲ, ಅವರ ಕೊಲೀಗ್ ಇದ್ದಾರೆ ಫ್ರೆಂಡು, ಸೊ ಅವರು ಬಂದು ಕೂಡ ಕುಕಿಂಗಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಪಾಪ ಅವರು ವೆಜಿಟೇರಿಯನ್ ಅಂತೆ, ಬಟ್ ಅವ್ರ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿಕೊಡ್ತಾರಂತೆ ಮನೆಯಲ್ಲಿ. ಅವರು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಕುಕಿಂಗ್ ಮಾಡ್ಕೊಳ್ತಾ ಇದ್ರು. ನಾನಂತೂ ಫುಲ್ ಓಡಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಬೆಳಿಗ್ಗೆಯಿಂದನೇ ಇದ್ರದ್ದು ಘಮ ಇದ್ದುಬಿಟ್ರೆ ನಾನ್ ವೆಜ್ದು ಆಮೇಲೆ ಊಟ ಸೇರಲ್ಲ ಅಂತ ಹೇಳ್ತಾರೆ, ಬಟ್ ನನಗೇನು ಆ ಥರ ಫೀಲ್ ಆಗಲಿಲ್ಲ. ಮೂಗು ಕೆಟ್ಟಿತ್ತು ಏನೋ ಗೊತ್ತಿಲ್ಲ, ನನಗೆ ಸ್ಮೆಲ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಬಟ್ ತಿನ್ನಬೇಕಾದ್ರಂತೂ ಊಟ ತುಂಬಾ ಸೂಪರಾಗಿ ಚೆನ್ನಾಗಾಗಿತ್ತು. ಇಲ್ಲಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ, ಜೊತೆಗೆ ಗೀ ರೈಸ್ ಕೂಡ ಮಾಡಿದರು. ಸೊ ಇಲ್ಲಿ ಫಸ್ಟ್ ಕಬಾಬ್ಗೆಲ್ಲ ಕಲಿಸ್ಕೊಂಡು ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ಮಟನ್ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ. ಸೊ ನಮ್ಮ ಕಡೆ ನಾನ್ ವೆಜ್ ಅಂದರೆ ಫಸ್ಟು ಮಟನ್ನೇ ಮೇಯ್ನು ಬರೋದು. ಹಾಗೆ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ, ಯಾಕಂದರೆ ನನಗೆ ರೆಸ್ಟಲ್ಲಿ ಇರೋದಕ್ಕೆ ಹೇಳಿದ್ದಾರೆ ಜಾಸ್ತಿ ಓಡಾಡೋ ಆಗಿಲ್ಲ, ಸ್ಟೆಪ್ಸ್ ಎಲ್ಲ ಜಾಸ್ತಿ ಹತ್ತಿ ಇಳಿಯೋ ಆಗಿಲ್ಲ ಆ ಥರ ಎಲ್ಲ. ನಾವು ಇಂಡೋರಲ್ಲಿ ಮಾಡಿಸೋಣ ಅಥವಾ ಔಟ್ಡೋರಲ್ಲಿ ಮಾಡಿಸೋಣ ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ಮನೇಲೂ ಕೂಡ ಕರೆಸ್ಬಿಟ್ಟು ಅಲ್ಲೇ ಸ್ಕ್ರೀನ್ಸ್ ಎಲ್ಲ ಹಾಕಿ ಮಾಡಬೇಕು ಅಂತಲೂ ಅಂದ್ಕೊಂಡ್ವಿ, ಬಟ್ ಏನು ಅಂತ ಫುಲ್ ಕನ್ಫ್ಯೂಷನಲ್ಲೇ ಇದ್ವಿ, ಯಾಕಂದರೆ ಹೊರಗಡೆ ಓಡಾಡೋದಕ್ಕೂ ಆಗೋದಿಲ್ಲ, ಆ್ಯಂಡ್ ಮನೇಲಿ ನಮಗೆ ಪ್ರಾಪ್ಸ್ಗಳು ಸಿಗಲ್ಲ, ಅದನ್ನು ಕೂಡ ಇನ್ವೆಸ್ಟ್ ಮಾಡಿ ನಾವು ರೆಂಟಿಗೆ ತರಬೇಕಾಗತ್ತೆ ಇಂಡೋರಲ್ಲಿ ಮಾಡಿಸ್ತೀವಿ ಅಂದರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ, ಫೈನಲಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಅದೇನು ಅಂತ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿ ನಮ್ಮ ಫ್ರೆಂಡು ಗೀ ರೈಸ್ ಮಾಡ್ತಾಯಿದ್ರು, ಅದರ ರೆಸಿಪಿನ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋನ ಮಾಡಿಕೊಂಡೆ. ಅವರು ಕೂಡ ಹಾಕಿ ಅಂತ ಹೇಳಿದ್ರು.
ಇಲ್ಲಿ ತುಪ್ಪ ಹಾಕೊಂಡಿದ್ದೀವಿ, ಇದರಲ್ಲಿ ಇರೋದೆಲ್ಲ ತುಪ್ಪನೇ. ತುಪ್ಪ ಜೊತೆಗೆ ಹೋಲ್ ಸ್ಪೈಸಸ್ ಹಾಕೊಳ್ತಿದ್ದಾರೆ, ಪಲಾವೆಲೆ, ಲವಂಗ, ಚಕ್ಕೆ ಇದೆಲ್ಲ, ಒಂದಷ್ಟು ಏಲಕ್ಕಿ ಹಾಕ್ಕೊಂಡ್ರು. ಈ ಥರ ಸ್ಪೈಸ್ ಇನ್ನೇನು ನಾವು ಫ್ಲೇವರ್ಡಾಗಿ ಏನು ಹಾಕಲ್ಲ ಅಲ್ವಾ, ಇದೇ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಇದೆಲ್ಲ ಸ್ಪೈಸಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದು ಗೋಡಂಬಿ ಹಾಕ್ಕೊಂಡಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಕೆಂಪಗಾಗೋ ಥರ. ಆಮೇಲೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದಾರೆ, ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾರೆ, ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡ್ರು. ಇದು ಟೇಸ್ಟ್ ಬಂದು ನಾವು ಒಂಥರ ಮಾಡ್ತೀವಿ, ಬೇರೆಯವರು ಒಂಥರ ಮಾಡ್ತಾರೆ, ಬಟ್ ಈ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಮಾಡೋ ಟೈಪು ಕೂಡ ಚೆನ್ನಾಗಿರುತ್ತೆ. ಇವ್ರದ್ದು ಒಂಥರ ಚೆನ್ನಾಗಿತ್ತು, ಟೇಸ್ಟ್ ವೈಸು ಚೆನ್ನಾಗಿತ್ತು. ಜೊತೆಗೆ ಚಿಕನ್ ಗ್ರೇವಿ ಕೂಡ ಮಾಡಿದರು, ಅದು ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಇತ್ತು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದಾರೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಅದು ಹಸಿ ವಾಸನೆ ಹೋದ್ರೇ ಅಲ್ವಾ ಚೆನ್ನಾಗಿ ಹಮ್ ಅನ್ನೋದು, ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ತಿದ್ದಾರೆ, ಸ್ವಲ್ಪನೇ ಹಾಕ್ಕೊಂಡು ಅದು ಫ್ಲೇವರ್ ಬಿಟ್ಕೊಳುತ್ತೆ ಅಂತ ಹೇಳಿ ಫ್ರೈ ಮಾಡಿಕೊಂಡ್ರು. ಇದಾಗಿ ಸ್ವಲ್ಪ ಹೊತ್ತಿಗೆ ಅಂದರೆ ಒಂದು ಮಿನಿಟ್ ಇದನ್ನು ಕೈಯಾಡಿಸಿ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು. ಈ ಕಡೆ ನನ್ನ ತಂಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ಲು, ಅದು ಕೂಡ ಟೇಸ್ಟಿಯಾಗಿತ್ತು. ನೋಡಿದ್ರೇ ಗೊತ್ತಾಗ್ತಿರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಗ್ರೇವಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಈ ಥರ ಅಡುಗೆಗಳಲ್ಲಿ ಒಗ್ಗರಣೆ ಅನ್ನ ಅಂತ ಒಂದು ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲೆ ಆಡಿಸಿ ಹಾಕ್ತಾರೆ, ಇಲ್ಲಾಂದರೆ ಈ ಥರ ಗೀ ರೈಸ್ ಮಾಡ್ತಾರೆ, ಮುದ್ದೆ ಅಂತೂ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು, ಆಮೇಲೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕ್ಕೊಳ್ತಿದ್ದಾರೆ. ಇದು ಬಾಸ್ಮತಿ ರೈಸ್ನ ಹಾಕ್ಕೊಂಡಿದ್ದಾರೆ, ಇದು ನೆನೆಸಿಲ್ಲ, ಜಸ್ಟು ತೊಳೆದ್ಬಿಟ್ಟು ಹಾಗೇ ಆ್ಯಡ್ ಮಾಡಿರೋದು. ಹಾಲಿನ ಜೊತೆ ಅಕ್ಕಿನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರು, ಆಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ಅಳತೆ ಪ್ರಕಾರ ಹಾಕಿದ್ರು. ಇದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಬೇಕಿದ್ರೆ ತೊಗೊಂಡ್ರೆ ಆಯಿತು. ಘೀ ರೈಸ್ ಅಂತೂ ಸೂಪರಾಗಿ ರೆಡಿ ಆಯಿತು. ನೋಡ್ಬೋದು ಈಗ ನನಗೆ ಸರ್ವ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಪ್ಪದ ಘಮ ಸಖತ್ತಾಗಿತ್ತು. ಇದ್ರ ಜೊತೆಗೆ ಚಿಕನ್ ಗ್ರೇವಿ ಜೊತೆ ಒಳ್ಳೆ ಕಾಂಬಿನೇಷನ್. ನಾನು ಚಿಕನ್ ಜೊತೆಗೆ ಸ್ವಲ್ಪ ಮಟನ್ ಸಾಂಬಾರು ಕೂಡ ಹಾಕ್ಕೊಂಡು ಟೇಸ್ಟ್ ನೋಡಿದೆ, ಚೆನ್ನಾಗಾಗಿತ್ತು. ಈಗ ಊಟ ಮಾಡ್ತಾಯಿದ್ದೀವಿ, ರೈಸ್ ಎಲ್ಲ, ಮಟನ್ ಸಾಂಬಾರ್, ಸೈಡ್ಸ್ ಎಲ್ಲ ಇದೆ. ಲಿರಿಷಂಗೆ ಫೋನ್ ಇದ್ರಂತೂ ಅವಳನ್ನ ಏನು ಕೇಳೋ ಹಾಗೇ ಇಲ್ಲ, ಅವಳು ಕುತ್ಕೊಂಡು ದೊಡ್ಡದಾಗಿ ತಿಂತೀನಿ ಅಂತ, ಬಟ್ ನಾನೇ ಕೊನೆಗೆ ತಿನ್ನಿಸ್ಬೇಕಾಗಿ ಬಂತು. ಸೊ ಇದಾದಮೇಲೆ ಮನೆಗೆ ಹೊರಡಬೇಕಿತ್ತು. ನಾನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅಲ್ಲೇ ಇದ್ದೆ. ಯಶು ಬಂದು ಮತ್ತೆ ಕರ್ಕೊಂಡು ಹೋದರು, ಅವ್ರಿಗೂ ಕೂಡ ಊಟಕ್ಕೆ ಇನ್ವೈಟ್ ಮಾಡಿದರು, ಬಟ್ ಅವರು ಫುಲ್ ಬ್ಯುಸಿ ಇರೋದ್ರಿಂದ ಕೆಲಸದ ಒತ್ತಡ ಇರುತ್ತೆ, ಅವರು ಹೊರಗಡೆ ಹೋಗಿದ್ದರು, ಅವ್ರು ಬರೋದಕ್ಕೆ ಆಗಿರಲಿಲ್ಲ. ಮನೆಗೇ ಸ್ವಲ್ಪ ಪಾರ್ಸೆಲ್ ಎಲ್ಲ ಹಾಕ್ಕೊಟ್ಟಿದ್ರು, ಸೊ ಅದನ್ನೇ ತಗೊಂಡೋಗಿ ಯಶುಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಸೊ ಈಗ ಹೊರಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಕುಂಕುಮ ಕೊಡ್ತಾಯಿದ್ರು. ಯಶು ಆಗಲೇ ಬಂದು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಹೊರಡಬೇಕಿತ್ತು, ಲಿರಿಷಾ ಆಲ್ರೆಡಿ ಓಡ್ಬಿಟ್ಟಿದ್ದಾಳೆ ನೋಡಿ, ಮನೇಲೆಲ್ಲೂ ಕಾಣಿಸ್ತಾನೆ ಇಲ್ಲ ಅವಳು. ಇದಾದಮೇಲೆ ನಾವು ನಮ್ಮನೆಗೆ ಬಂದ್ವಿ. ಅಲ್ಲಿಂದ ಬಂದ್ವಿ, ಇರಿಷಾ ನಮ್ಮ ಅಮ್ಮನ ಮನೆಗೆ ಹೋಗಿದ್ಲು. ಅವಳಿಗೆ ಇದೊಂದು ಟೇಬಲ್ ಬೇಕು ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು. ನಾನು ಒಂದ್ಸಲ ಮೀಶೋದಲ್ಲೋ ಫ್ಲಿಪ್ಕಾರ್ಟಲ್ಲೋ ಎಲ್ಲೋ ತೋರಿಸ್ಬಿಟ್ಟಿದ್ದೆ ಈ ಥರ ಟೇಬಲ್ ಬರೆಯೋದು ಅಂತ. ಆಗಿಂದನೂ ಟೇಬಲ್ ಬೇಕು ಬೇಕು ಅಂತ ಹಠ ಮಾಡ್ತಿದ್ಲು. ಫೈನಲ್ಲಿ ಯಶು ತೊಗೊಂಡು ಬಂದಿದ್ದಾರೆ. ಇದಂತೂ ಗಟ್ಟಿಗಿದೆ, ಕಬ್ಬಣದ್ದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನಮಗೂ ಕೂಡ ಯೂಸ್ ಮಾಡ್ಕೊಬೋದು. ಲಿರಿಷಂಗೆ ಸ್ವಲ್ಪ ದೊಡ್ಡದನ್ಸುತ್ತೆ ಈ ಟೈಮಲ್ಲಿ ಅವಳ ಏಜಿಗೆ, ಬಟ್ ಮುಂದಕ್ಕಂತೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಫುಲ್ ಕಬ್ಬಣದ್ರಲ್ಲೇ ಮಾಡಿರೋದು, ಚೆನ್ನಾಗಿದೆ. ಅವಳಿಗೆ ಹೇಳಿರಲಿಲ್ಲ ತಂದಿದ್ದೀವಿ ಅಂತ, ಬಂದಮೇಲಂತೂ ಫುಲ್ ಖುಷಿಯಾಗಿಬಿಟ್ಲು ಇದನ್ನು ನೋಡಿಬಿಟ್ಟು. ಇದು ಬುಕ್ಸ್ ಎಲ್ಲ ಇಟ್ಕೊಂಡು ಬರೀಬೋದು, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಕೂಡ ಮಾಡ್ಬೋದು, ಬೇಡ ಅಂದರೆ ಇದನ್ನ ಬೋರ್ಡ್ ಥರ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಲಿರಿಷಂಗೆ ಅವಳು ಎಜುಕೇಷನ್ ಮುಗಿಯೋವರೆಗೂ ಇದೇ ಆಗಿಬಿಡುತ್ತೆ ನೀಟಾಗಿ ಇಟ್ಕೊಂಡ್ರೆ, ಅಂದರೆ ಅಲ್ಲಿವರೆಗೂ ಗಟ್ಟಿಯಾಗಿ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಮೆಟರ್ನಿಟಿ ಶೂಟ್ ಯಾವಾಗ ಎಲ್ಲಿ ಅಂತ ಶೇರ್ ಮಾಡ್ತಿದ್ದೀನಿ. ಫೈನಲಿ ಒಂದನ್ನು ಡಿಸೈಡ್ ಮಾಡಿದ್ದೀವಿ, ಬಟ್ ಅದಕ್ಕೂ ಮುಂಚೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಫಸ್ಟು ಒಂದು ಹಳೆಬೂದ್ನೂರು ಅಂತ ಒಂದು ಊರಿದೆ, ಅಲ್ಲಿ ಒಂದು ಟೆಂಪಲ್ ಇದೆಯಂತೆ, ಚೆನ್ನಾಗಿದೆಯಂತೆ ಫೋಟೋಶೂಟ್ಗೆಲ್ಲ, ಚೆನ್ನಾಗಿರುತ್ತಂತೆ. ಅಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ ಕೆಲವರು, ಜೊತೆಗೆ ಫೋಟೋಗ್ರಾಫರ್ ಕೂಡ ಅದನ್ನೇ ರೆಫರ್ ಮಾಡೋದು ನನಗೆ. ಬಟ್ ಏನಂದರೆ ನನಗೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲಿಂದ ಅಲ್ಲಿವರೆಗೂ ನಾವು ಥಿಂಗ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗತ್ತೆ.
ಜೊತೆಗೆ ಏನಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅಥವಾ ರೂಮ್ ಏನಾದರೂ ಬುಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಜೊತೆಗೆ ಮೇಯ್ನ್ ಟ್ರಾವೆಲ್ದು ನನಗಾಗಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅಂದರೆ ದೂರದ್ದು ಎಲ್ಲೂ ಹೋಗೋದೇ ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಏನಾದರೂ ಮನೆಯವರು ಇಲ್ಲೇ ಸ್ಕ್ರೀನೆಲ್ಲ ಹಾಕ್ಸಿ ಮನೆಯಲ್ಲೇ ಇಂಡೋರ್ ಫೋಟೋಶೂಟ್ ಮಾಡಿಸೋಣ ಅಂತ ಅಂದರು. ನನಗೂ ಓಕೆ ಅಂತ ಅನ್ನಿಸ್ತು. ಇಂಡೋರ್ ಆದರೆ ಏನೋ ರಿಸ್ಕ್ ಇರಲ್ಲ, ಡ್ರೆಸ್ ಚೇಂಜ್ ಮಾಡಬೇಕು ಅಥವಾ ರೆಡಿ ಆಗಬೇಕು, ಆಮೇಲೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಲ್ಗೂ ಇಲ್ಗೂ ಓಡಾಡಬೇಕು. ರೂಮ್ ಅಥವಾ ಅದು ಸ್ಪೇಸ್ ಏನಿರುತ್ತೆ ನಾವು ಫೋಟೋಶೂಟ್ ಮಾಡಿಸ್ತಾರದು ಆ ಜಾಗಕ್ಕೆ ನಾವು ಓಡಾಡಬೇಕಾಗತ್ತೆ, ಆ ಥರ ಎಲ್ಲ ರಿಸ್ಕ್ ಇರಲ್ಲ ಅಂತ ಹೇಳಿ ಹಂಗೂ ಅಂದ್ಕೊಂಡ್ವಿ. ಬಟ್ ಏನಂದರೆ ನಮಗೆ ಪ್ರಾಪ್ಸ್ಗಳೆಲ್ಲ ಸರಿಯಾಗಿಲ್ಲ. ಅಂದರೆ ಈಗ ಏನಾದರೂ ಒಂದು ಚೇರ್ ಅಥವಾ ಸೋಫಾನೋ ಒಂದು ಫ್ಲವರ್ ವಾಸೋ ಏನಾದರೂ ಇರಬೇಕಲ್ವಾ ಒಂದು ಫೋಟೋಸ್ ತೆಗಿಸ್ತೀನಿ ಅಂದರೆ, ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ಅದನ್ನು ಕೂಡ ರೆಂಟ್ಗೆ ನಾವು ತೊಗೊಬೇಕಾಗತ್ತೆ. ಅದನ್ನು ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಫೈನಲಿ ಈಗ ಮಂಡ್ಯದಲ್ಲೇ ಒಂದು ಪಾರ್ಕಲ್ಲಿ ಔಟ್ಡೋರ್ ಫೋಟೋಶೂಟೇ ಮಾಡ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೋಡಬೇಕು, ಅವರಿಗೆ ಫೋಟೋಗ್ರಾಫರ್ಗೆ ಹೇಳಿದ್ದೀವಿ ನಾವು, ನಮಗೆ ಅಲ್ಲಿ ಆದಮೇಲೆ ಮನೆಗೂ ಬಂದು ಸ್ವಲ್ಪ ಇಂಡೋರ್ ಫೋಟೋಸ್ ತಗೊಡಿ ಅಂತ ಹೇಳಿದ್ದೀವಿ ಸ್ಕ್ರೀನ್ ಹಾಕ್ಬಿಟ್ಟು. ನೋಡೋಣ, ಅಲ್ಲೇ ಫೋಟೋಸ್ ಎಲ್ಲ ಚೆನ್ನಾಗಿ ಸಿಕ್ತು ನಮಗೆ, ಏನು ಇಂಡೋರ್ದೇನೂ ಅವಶ್ಯಕತೆ ಇಲ್ಲ ಬೇಡ ಅಂತ ಅನಿಸಿದ್ರೆ ಅದನ್ನು ಅಲ್ಲೇ ಫೈನಲ್ ಮಾಡಿಬಿಡ್ತೀವಿ. ಅಂದರೆ ಅಲ್ಲೇ ಎಲ್ಲ ಕ್ಲೋಸ್ ಮಾಡ್ತೀವಿ, ಇಲ್ಲ ಅಂದರೆ ಮನೆಗೂ ಬಂದು ಸ್ವಲ್ಪ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗೆ ಆಗುತ್ತೆ ಅಂತ. ಆ್ಯಂಡ್ ಫೋಟೋಶೂಟ್ ಮಾಡಿಸ್ತಾ ಇರೋದು ಬಂದು ಇದೇ ಭಾನುವಾರ, ಡೇಟ್ ಬಂದು ನಿಮಗೆ 27th ನಾನು ಫೋಟೋಶೂಟ್ ಮಾಡಿಸ್ತಾ ಇರೋದು. ಮೇ ಬಿ ನೀವು ಈ ಬ್ಲಾಗ್ ನೋಡೋಷ್ಟರಲ್ಲಿ ನಾನು ಫೋಟೋಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಿರ್ತೀನಿ, ಯಾಕಂದರೆ ಇವತ್ತು ಈವ್ನಿಂಗ್ ನಾವು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಮಾರ್ನಿಂಗ್ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಈವ್ನಿಂಗ್ ನಾನು ನಿಮಗೆ ವಿಡಿಯೋನ ಶೇರ್ ಮಾಡಬೇಕು ಅಲ್ಲಿಂದ ಬಂದಮೇಲೆ. ಮೇ ಬಿ ನಾವು ಅಷ್ಟರಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡು ಬಂದಿರ್ತೀವಿ, ಆಯಿತಾ? ಸೊ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಫೋಟೋಶೂಟ್ ಹೇಗೆ ಮಾಡಿಸಿದ್ವಿ, ಎಲ್ಲಿ ಮಾಡಿಸಿದ್ವಿ, ಆ್ಯಂಡ್ ಹೇಗೆ ರೆಡಿ ಆದೆ ಇದೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಸೊ ನಮ್ಮ ಕಡೆ ಈ ಥರ ಟ್ರೆಡಿಷ್ನಲ್ ಇರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಈ ಥರ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಹಾಕ್ಕೊಡ್ತಾರೆ. ಜೊತೆಗೆ ಈ ಥರ ಲಿರಿಷಂದು ಒಂದು ಗಿಫ್ಟ್ ಬಂತು ಅವಳಿಗೆ, ಹಾಗೆ ನಮ್ಮ ಫೋಟೋಶೂಟ್ದು ಒಂದು ಏನು ಡಿಸೈಡ್ ಮಾಡಿದ್ದೀವಿ ಅಂತ ಶೇರ್ ಮಾಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್, ಸಿಂಪಲ್ ವ್ಲಾಗು. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್. ನೋಡೋದು.